ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಸೊ ಈಗ ತಾನೇ ನಾನು ಒಂದು ಸಿನಿಮಾವನ್ನ ನೋಡ್ಕೊಂಡ್ ಬಂದೆ. ಅದು ಯಾವುದು ಅಂತ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ನ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಸೆಟ್ ಇರದಾಗಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಇದನ್ನ ಡೈರೆಕ್ಟ್ ಮಾಡಿರುವಂತ ಪವನ್ ಕುಮಾರ್ ಅವರು. ಪವನ್ ಕುಮಾರ್ ಸಿನಿಮಾ ಅಂತ ಬಂದಾಗ ಎಕ್ಸ್ಪೆರಿಮೆಂಟಲ್ ಆಗಿರುತ್ತೆ, ಏನೋ ಒಂಥರ ಡಿಫ್ರೆಂಟ್ ಜಾನರ್ ಸಿನಿಮಾ ಪವನ್ ಕುಮಾರ್ ಅವರ ಸಿನಿಮಾ ಆಗಿರುತ್ತೆ. ಸಿನಿಮಾ ಅಂತ ಬಂದಾಗ ಅದರಲ್ಲೂ ಕೂಡ ಫಾಸಿಲ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಏನಿರ್ಬೋದು ಈ ಸಿನಿಮಾ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಆ ಕ್ಯೂರಿಯಾಸಿಟಿಗೆ ತೆರೆ ಬೀಳುವಂತ ಸಮಯ, ಯಾಕೆ ಅಲ್ಲೇ ಒಂದು ಸಿಗರೇಟ್ ನ ಒಂದು ಚಿತ್ರ ಕೂಡ ಬರುತ್ತೆ. ನಾನು ಈ ಸ್ಟಾರ್ಟಿಂಗ್ ಈ ಸಿನಿಮಾ ಸೆಟ್ ಇರಿದಾಗ ಇಲ್ಲ ಈ ಒಂದು ಟ್ರೈಲರ್ ಬಂದಾಗ ಸಿಗರೇಟ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಇನ್ನು ಏನೋ ಡ್ರಗ್ ಅಡಿಕ್ಷನ್ ಸಂಬಂಧಪಟ್ಟಂತೆ ಸಿನಿಮಾ ಇರಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ಫುಲ್ ಕಂಪ್ಲೀಟ್ ಆಗಿ ಸಿಗರೇಟ್ ಬಗ್ಗೆನೇ ಇರುವಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಯಾವ ರೀತಿಯಾಗಿ ಇರುತ್ತೆ ಅಂತ ಅಂದ್ರೆ ಸಿಗರೇಟ್ಗೆ ಸಂಬಂಧಪಟ್ಟಂತೆ ಸಿಗರೇಟ್ ಇಂದ ಆಗುವಂತಹ ಹಾನಿಕಾರಗಳು ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಬಟ್ ಈ ಸಿನಿಮಾ ನೋಡ್ತಿದ್ದಂಗೆ ಸ್ವಲ್ಪ ಮಟ್ಟಿಗೆ ತಲೆಗೆ ಹುಳ ಬಿಡುವಂತ ಒಂದಷ್ಟು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಒಂದ್ ರೀತಿಯಲ್ಲಿ ಈ ಥ್ರಿಲ್ಲಿಂಗ್ ಸಿನಿಮಾಗಳನ್ನ ಇಷ್ಟಪಡೋರ್ಗೆ ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇನ್ ಕೆಲವೊಂದ್ ಕಡೆ ಈ ಸಿನಿಮಾ ನೋಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಆಗ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಆಗುವಂಥದ್ದು. ಒಂದ್ ರೀತಿಯಲ್ಲಿ ಪ್ರೇಕ್ಷಕರನ್ನ ಕೆಲವೊಂದ್ ಕಡೆ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಡೈರೆಕ್ಟರ್ ಇಲ್ಲಿ ಮಾಡಿದ್ದಾರೆ. ಆದ್ರೆ ಕೆಲವೊಂದ್ ಕಡೆ ಎಲ್ಲೋ ಒಂದ್ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಆಯ್ತು, ಇದೇನು ನೆಕ್ಸ್ಟ್ ಸೀನು, ಇದು ಯಾವಾಗ ಮುಗಿಯುತ್ತೆ ಅನ್ನೋದು ಕೂಡ ಒಂದೊಂದು ಕಡೆ ಅನಿಸ್ತಾ ಇರುತ್ತೆ. ಆದ್ರೆ ಇಂಟರ್ವಲ್ ಏನಿದೆಯಲ್ಲ, ಆ ಇಂಟರ್ವಲ್ ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಆ ಇಂಟರ್ವಲ್ ತೋರಿಸ್ಬೇಕಾದ್ರೆ ಸಿನಿಮಾ ಇಲ್ಲೇ ಮುಗ್ದೋಯ್ತು ಅನ್ನೋದು ಕೂಡ ಪ್ರೇಕ್ಷಕರಿಗೆ ಇಲ್ಲಿ ಫೀಲ್ ಆಗುತ್ತೆ. ಬಟ್ ಇಂಟರ್ವಲ್ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಇಲ್ಲಿ ಕತೆ. ಸೊ ಕತೆನ ಸ್ವಲ್ಪ ಮಟ್ಟಿಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದ್ರಲ್ಲಿ ಒಂಚೂರೇನಾದ್ರೂ ಪವನ್ ಕುಮಾರ್ ಎಡವಿದಾರ ಅಂತ ನನಗನ್ನಿಸ್ತು. ಆದ್ರೆ ಒಂದ್ ರೀತಿಯಲ್ಲಿ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಸಿನಿಮಾ. ಯಾಕಂದ್ರೆ ಹೊಂಬಾಳೆ ಸಿನಿಮಾ ಸಾಕಷ್ಟು ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಈಗಾಗಲೇ ಕಾಂತಾರದಿಂದ ಕೊಟ್ಕೊಂಡ್ ಬಂದಿದೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತಾನೆ ಅವರು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಪ್ರೇಕ್ಷಕ ಮಹಾಪ್ರಭುಗಳು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಇಲ್ಲಿ ದೊಡ್ಡ ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಬಟ್ ಪವನ್ ಕುಮಾರ್ ಬತ್ತಳಿಕೆಯಿಂದ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಸಿನಿಮಾ. ಅವಾಗವಾಗ ಲೂಸಿಯ ಸಿನಿಮಾ ನೆನಪಾಗುತ್ತೆ. ಬಟ್ ಸಿಗರೇಟ್ನ ಇಟ್ಕೊಂಡು ಸಿಗರೇಟ್ ಹಾನಿಕಾರಕ ಅಂತ ತೋರಿಸೋಕ್ಕೆ ಒಂದು ಸಿನಿಮಾನೇ ಸಿಗರೇಟ್ಗಾಗಿ ಮಾಡಿರುವಂಥದ್ದು ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ ಪವನ್ ಕುಮಾರ್ ಅವರು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ವೀಕೆಂಡ್ ನಿಮ್ಮೇನಾದರೂ ಒಂದು ರೀತಿಯಲ್ಲಿ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂತ ಅಂದರೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನೀವು ಕೂಡ ಹೋಗಿ ಸಿನಿಮಾನ ನೋಡ್ಬೋದು. ಆ್ಯಂಡ್ ಸದ್ಯಕ್ಕೆ ಇದಾಗಿತ್ತು ರಿವ್ಯೂ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ವಾಚಿಂಗ್ ಫಿಲ್ಮ್ ಬೀಟ್ ಕನ್ನಡ.